ನವೆಂಬರ್ 20 ಮಂಗಳವಾರ ಉತ್ಥಾನ ದ್ವಾದಶಿ ಇಂದು ತುಳಸಿ ವಿವಾಹ ಮಹೋತ್ಸವವನ್ನು ಜರುಗಿಸಲಾಗುತ್ತದೆ. 4 ತಿಂಗಳುಗಳ ಕಾಲ ಸುದೀರ್ಘವಾದ ನಿದ್ರೆಯಲ್ಲಿದ್ದ ಶ್ರೀ ಮಹಾವಿಷ್ಣುವು ನಿದ್ರೆಯಿಂದ ಏಳುತ್ತಿದ್ದಂತೆ ಶ್ರೀ ತುಳಸಿಯ ಜೊತೆ ವಿವಾಹವನ್ನ ಮಾಡಿಕೊಳ್ಳುತ್ತಾನೆಂದು ಶಾಸ್ತ್ರಗಳು ಸಾರುತ್ತವೆ. ತುಳಸಿ ವಿವಾಹವನ್ನ ಹಿಂದೂ ಧರ್ಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ತುಳಸಿ ಮದುವೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಮಾಡಿದರೆ ಸುಖ ಶಾಂತಿ ಮತ್ತು ಆಯುರ ಆರೋಗ್ಯ ಆಯುಷು ಆರ್ಥಿಕ ವೃದ್ಧಿಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ತುಳಸಿ ಮದುವೆಯನ್ನ ಗೋಧೂಳಿ ಸಮಯದಲ್ಲಿ ಮಾಡುವುದು ಶುಭಕರ. ಈ ವೇಳೆ ತುಳಸಿ ಗಿಡವನ್ನ ಮನೆಯ ಅಂಗಳದಲ್ಲಿ ಅಥವಾ ಛಾವಣಿ ಮೇಲೆ ಇಟ್ಟುಕೊಂಡು ಮದುವೆಯಲ್ಲಿ ಸೌಭಾಗ್ಯವತಿಯರಿಗೆ ನೀಡುವಂತಹ ಎಲ್ಲಾ ಸುಗಂಧ ದ್ರವ್ಯಗಳನ್ನ ಸುಮಂಗಳಿಯರ ವಸ್ತುಗಳನ್ನು ನೀಡತಕ್ಕದ್ದು. ತುಳಸಿ ಮದುವೆ ವೇಳೆ ತುಳಸಿ ಗಿಡದ ಬಳಿ ಸಾಲಿಗ್ರಾಮದ ಜೊತೆಗೆ ಶ್ರೀ ತುಳಸಿಯನ್ನ ಪೂಜಿಸಿಕೊಳ್ಳಬೇಕು. ಹಾಗೆಯೇ ತುಳಸಿ ಗಿಡದಲ್ಲಿ ಒಂದು ನೆಲ್ಲಿಕಾಯಿಯ ಗಿಡವನ್ನ ಸಹ ನೆಡಬೇಕು. ಹಾಗೆಯೇ ಕಬ್ಬು ಕದಳಿ ಬಾಳೆ ದಿಂಡಿಗಳೊಂದಿಗೆ ಶ್ರೀ ತುಳಸಿಯ ವೃಂದಾವನಕ್ಕೆ ಅಲಂಕಾರ ಮಾಡಿಕೊಳ್ಳಬೇಕು. ಹಾಲು ಸಕ್ಕರೆ ಅವಲಕ್ಕಿ ಬೆಲ್ಲ ಹೀಗೆ ಬಗೆ ಬಗೆಯಾದ ಖಾದ್ಯಗಳನ್ನ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಳಬೇಕು. ಅರಿಶಿಣ ಕುಂಕುಮ ಸುಗಂಧ ದ್ರವ್ಯಗಳು ಹಾಗೆಯೇ ಊದಿನ ಕಡ್ಡಿ ಕರ್ಪೂರ ಬಗೆ ಬಗೆಯಾದ ಪುಷ್ಪಗಳಿಂದ ಶ್ರೀ ತುಳಸಿಯನ್ನ ಅಲಂಕರಿಸಿ ವಿವಾಹ ಮಹೋತ್ಸವವನ್ನ ಅಂದ್ರೆ ಕಲ್ಯಾಣವನ್ನ ಮಾಡಿಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ಅನಂತ ಐಶ್ವರ್ಯ ಪ್ರಾಪ್ತಿಯಾಗುವುದಲ್ಲದೆ ಆಯುರು ಆರೋಗ್ಯವೂ ಉಂಟಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.